ಮಾನ್ಯ ಅಧ್ಯಕ್ಷರೇ ಸದನದಲ್ಲಿ ಜನತಾದಳದ ಮುಖಂಡರು ಮಾಜಿ ಮುಖ್ಯಮಂತ್ರಿಗಳಾದಂಥ ಅವರು ರೂಲ್ ಸಿಕ್ಸ್ಟಿ ನೈನ್ನಲ್ಲಿ ಒಂದು ಎಚ್ ಆರ್ ಜಗದೀಶ್ ಅವರು ಏನು ನಾಗಮಂಗಲದಲ್ಲಿ ವಿಷ ಸೇವನೆ ಮಾಡಿ ಅವರು ಸಾಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದರ ಬಗ್ಗೆ ಪ್ರಶ್ನೆಯನ್ನು ಎತ್ತಿದರು ಅದೇ ಪ್ರಕಾರ ಶೂನ್ಯ ವೇಳೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಕೂಡ ಪ್ರಶ್ನೆ ಮಾಡಿದರು ಅದಕ್ಕೆ ಒಂದು ಸ್ಟೇಟ್ಮೆಂಟನ್ನು ಮಾಡಬೇಕು ಅಂತೇಳಿ ತಮ್ಮ ಅನುಮತಿಯನ್ನು ಕೋರ್ತೇನೆ ಶ್ರೀ ಎಚ್ ಆರ್ ಜಗದೀಶ್ ಎಂಬುವರು ಚಾಲಕ ನಿರ್ವಾಹಕರಾಗಿ ಚಾಲಕ ಕಮ್ ನಿರ್ವಾಹಕರಾಗಿ ಕೆ ಎಸ್ ಆರ್ ಟಿ ಸಿ ನಾಗಮಂಗಲ ಡಿಪೋದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಇವರನ್ನು ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾಗಮಂಗಲ ಡಿಪೋದಿಂದ ಮದ್ದೂರು ಡಿಪೋಗೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಮಂಡ್ಯ ರವರ ಆದೇಶದಂತೆ ಆಡಳಿತಾತ್ಮಕ ಕಾರಣದಿಂದ ವರ್ಗಾವಣೆಯಾಗಿರುತ್ತದೆ ಶ್ರೀ ಎಚ್ ಆರ್ ಜಗದೀಶ್ರವರಿಗೆ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ವರ್ಗಾವಣೆ ಆದೇಶದಂತೆ ನಾಗಮಂಗಲ ಡಿಪೋದಿಂದ ಬಿಡುಗಡೆ ಹೊಂದುವಂತೆ ಘಟನಾಧಿಕಾರಿಗಳು ತಿಳಿಸಿರುತ್ತಾರೆ ವರ್ಗಾವಣೆ ವಿಚಾರ ತಿಳಿದುಕೊಂಡ ಎಚ್ ಆರ್ ಜಗದೀಶ್ರವರು ನಾಗಮಂಗಲ ಘಟಕದಿಂದ ವರ್ಗಾವಣೆ ರದ್ದು ಮಾಡಿಸುವ ಸಲುವಾಗಿ ನಾಗಮಂಗಲ ಕೆ ಎಸ್ ಆರ್ ಟಿ ಸಿ ಡಿಪೋದಿಂದ ಹೊರಗಡೆ ಬಂದು ತನ್ನ ಸಹೋದ್ಯೋಗಿಯಾದ ಶ್ರೀ ನವೀನ್ ಕುಮಾರ್ ರವರಿಂದ ಆತ್ಮಹತ್ಯೆ ಅನುಮತಿ ಪತ್ರವನ್ನು ಸ್ವತಃ ಹೇಳಿ ಬರೆಯಿಸಿಕೊಂಡಿರುತ್ತಾರೆ ನಂತರ ಶ್ರೀ ಎಚ್ ಆರ್ ಜಗದೀಶ್ರವರು ಸಪ್ತಗಿರಿ ಆಗ್ರೋ ಏಜೆನ್ಸೀಸ್ ಎಂಬ ಅಂಗಡಿಗೆ ಹೋಗಿ ಟಫ್ಗೋರ್ ಎಂಬ ಕೀಟನಾಶಕವನ್ನು ಖರೀದಿ ಮಾಡಿಕೊಂಡು ನಾಗಮಂಗಲ ಕೆ ಎಸ್ ಆರ್ ಟಿ ಸಿ ಡಿಪೋಗೆ ವಾಪಸ್ ಬಂದು ಮೇಲಧಿಕಾರಿಗಳೊಂದಿಗೆ ವರ್ಗಾವಣೆ ಸಂಬಂಧ ಧ್ವನಿಯಲ್ಲಿ ಮಾತನಾಡುತ್ತಾ ತಾವು ಖರೀದಿಸಿ ತಂದಿದ್ದ ಕೀಟನಾಶಕದ ಬಾಟಲ್ನಿಂದ ಸ್ವಲ್ಪ ಪ್ರಮಾಣದ ಕೀಟನಾಶಕವನ್ನು ಕುಡಿದಿರುವುದು ಆ ಸಮಯದಲ್ಲಿ ಡಿಪೋದಲ್ಲಿ ಕೆಲಸ ಮಾಡುತ್ತಿದ್ದ ಇತರೆ ಸಹೋದ್ಯೋಗಿಗಳು ತಕ್ಷಣ ಶ್ರೀ ಜಗದೀಶ್ರವರ ಬಳಿ ಬಂದು ಅವರ ಬಳಿ ಇದ್ದ ಕೀಟನಾಶಕದ ಬಾಟಲಿಯನ್ನು ದೂರ ತಳ್ಳಿ ಆತನನ್ನು ತಕ್ಷಣ ಬಸ್ಸಿನ ಬಸ್ಸಿನಲ್ಲಿ ನಾಗಮಂಗಲದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳ್ಳೂರು ಕ್ರಾಸ್ ಬಳಿ ಇರುವ ಆದಿಚುಂಚನಗಿರಿ ಆಸ್ಪತ್ರೆಗೆ ಒಳರೋಗಿಯಾಗಿ ದಾಖಲಿಸಿರುತ್ತಾರೆ ನಂತರ ಶ್ರೀ ಜಗದೀಶ್ರವರನ್ನು ಅವರ ಸಂಬಂಧಿಕರ ಕೋರಿಕೆಯ ಮೇರೆಗೆ ಆದಿಚುಂಚನಗಿರಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಅದೇ ಆಸ್ಪತ್ರೆ ಆ್ಯಂಬ್ಯುಲೆನ್ಸ್ನಲ್ಲಿ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಒಳರೋಗಿಯಾಗಿ ದಾಖಲಿಸಿರುವುದು ಕಂಡುಬಂದಿರುತ್ತದೆ ಮಾರ್ಗ ಮಧ್ಯೆ ನಾಗಮಂಗಲದ ಟಿ ಬಿ ಕ್ರಾಸ್ ಬಳಿ ಮಾಜಿ ಶಾಸಕರಾದ ಶ್ರೀ ಸುರೇಶ್ ಗೌಡ ಹಾಗೂ ಇತರರು ಸದರಿ ಆ್ಯಂಬ್ಯುಲೆನ್ಸನ್ನು ನಿಲ್ಲಿಸಿ ಆ್ಯಂಬ್ಯುಲೆನ್ಸ್ನ ಹಿಂಬಾಗಿಲಿಂದ ಆ್ಯಂಬುಲೆನ್ಸ್ನಲ್ಲಿದ್ದವರನ್ನು ಮಾತನಾಡಿಸಿ ನಂತರ ಆಂಬ್ಯುಲೆನ್ಸನ್ನು ಕಳುಹಿಸಿರುವುದು ಕಂಡುಬಂದಿರುತ್ತದೆ ಸದರಿ ಘಟನೆಯ ಕುರಿತು ಸಮಗ್ರವಾಗಿ ವಿಚಾರಣೆ ಮಾಡಿ ವರದಿ ನೀಡುವ ಸಂಬಂಧ ಐ ಡಿ ತನಿಖಾ ತಂಡವು ಅನೇಕ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದು ಘಟನೆಯ ಬಗ್ಗೆ ಮೂವತ್ತೆಂಟು ಸಾಕ್ಷಿದಾರರನ್ನು ವಿಚಾರಣೆ ನಡೆಸಿ ಅವರುಗಳ ಹೇಳಿಕೆಗಳನ್ನು ದಾಖಲಿಸಿರುತ್ತದೆ ಹಾಗೂ ಸ್ಥಳೀಯ ಪೊಲೀಸರಿಂದ ಆಸ್ಪತ್ರೆಗಳಿಂದ ಟಿ ಸಿ ಇಲಾಖೆಯಿಂದ ಹಾಗೂ ಇತರೆ ಮೂಲಗಳಿಂದ ಅನೇಕ ದಾಖಲಾತಿಗಳನ್ನು ಪಡೆದುಕೊಂಡು ಪರಿಶೀಲಿಸಿರುತ್ತದೆ ಜಗದೀಶ್ ಇವರು ಮಾಡಿಕೊಂಡ ಆತ್ಮಹತ್ಯೆ ಪ್ರಯತ್ನದ ಕೃತ್ಯ ವೈಯಕ್ತಿಕ ಕಾರಣಕ್ಕೆ ಹೊರತು ಯಾವುದೇ ರಾಜಕೀಯ ಒತ್ತಡ ಮಾನಸಿಕ ಒತ್ತಡ ಅಥವಾ ಪ್ರಚೋದನೆಯಿಂದ ಆಗದೇ ಇರುವುದು ಕಂಡುಬಂದಿರುತ್ತದೆ ಸಿಐಡಿ ತನಿಖಾ ತಂಡವು ಘಟನೆಯ ವಿಚಾರಣೆಯ ನಂತರ ಈ ಕೆಳಕಂಡ ಶಿಫಾರಸುಗಳನ್ನು ಮಾಡಿರುತ್ತದೆ ಜಗದೀಶ್ ಇವರು ಮಾಡಿಕೊಂಡ ಆತ್ಮಹತ್ಯೆ ಪ್ರಯತ್ನದ ಕೃತ್ಯ ವೈಯಕ್ತಿಕ ಕಾರಣಕ್ಕೆ ಹೊರತು ಯಾವುದೇ ರಾಜಕೀಯ ಒತ್ತಡ ಮಾನಸಿಕ ಒತ್ತಡ ಅಥವಾ ಪ್ರಚೋದನೆಯಿಂದ ಆಗದೇ ಇರುವುದು ಕಂಡುಬಂದಿರುತ್ತದೆ ತನ್ನ ವರ್ಗಾವಣೆಯನ್ನು ರದ್ದುಪಡಿಸಲು ಒತ್ತಡ ಹಾಕುವ ಸಲುವಾಗಿ ಕೀಟನಾಶಕ ಸೇವಿಸಿ ಒತ್ತಡ ಹೇರಿದ ಶ್ರೀ ಎಚ್ ಆರ್ ಜಗದೀಶ್ ಚಾಲಕ ಕಂ ನಿರ್ವಾಹಕ ಬಿಲ್ಲೆ ನಂಬರ್ ಒಂದು ಆರು ಎಂಟು ಏಳು ಎಂಟು ರವರ ವಿರುದ್ಧ ಹಾಗೂ ಡೆತ್ ನೋಟ್ ಎನ್ನಲಾದ ಮನವಿ ಪತ್ರವನ್ನು ಶ್ರೀ ಎಚ್ ಆರ್ ಜಗದೀಶ್ರವರಿಗೆ ಬರೆದುಕೊಟ್ಟಿರುವುದಲ್ಲದೆ ಇದರಲ್ಲಿ ಆತ್ಮಹತ್ಯೆ ಅಂತ ವಿಷಯವಿದ್ದರೂ ಇದ್ದರೂ ಸಹ ಅದನ್ನು ಮೇಲಧಿಕಾರಿಗಳ ಗಮನಕ್ಕೆ ತರದೇ ನಿರ್ಲಕ್ಷ್ಯವನ್ನು ತೋರಿರುವ ನವೀನ್ ಕುಮಾರ್ ಎಂ ಎಸ್ ಚಾಲಕರು ಕಂ ನಿರ್ವಾಹಕರು ಬಿಲ್ಲೆ ನಂಬರ್ ಏಳ್ನೂರ ಐವತ್ತೊಂದು ನಾಗಮಂಗಲ ಘಟಕ ಮತ್ತು ಬೇಜವಾಬ್ದಾರಿತನದಿಂದ ಘಟನೆಯ ಕುರಿತು ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿರುವ ನಾಗಮಂಗಲ ಕೆ ಎಸ್ ಆರ್ ಟಿ ಸಿ ಘಟಕದ ಸಹಾಯಕ ಅಧೀಕ್ಷಕರಾದ ಶ್ರೀ ಮಂಜುನಾಥ್ ಎಸ್ ಎಲ್ ರವರುಗಳ ವಿರುದ್ಧ ಇಲಾಖಾ ಶಿಸ್ತಿನ ಕ್ರಮ ಕೈ ಕೈಗೊಳ್ಳಬಹುದಾಗಿದೆ ಚಿಕಿತ್ಸೆ ಪಡೆಯುತ್ತಿದ್ದ ಜಗದೀಶ್ ಇವರನ್ನು ಆದಿಚುಂಚನಗಿರಿ ಆಸ್ಪತ್ರೆಯಿಂದ ಮೈಸೂರಿನ ಮಣಿಪಾಲ ಆಸ್ಪತ್ರೆಗೆ ಆ್ಯಂಬ್ಯುಲೆನ್ಸ್ನಲ್ಲಿ ಕರೆದೊಯ್ಯುತ್ತಿರುವಾಗ ನಾಗಮಂಗಲ ಟಿ ಬಿ ಕ್ರಾಸ್ ಬಳಿ ಆಂಬ್ಯುಲೆನ್ಸನ್ನು ತಡೆದು ನಿಲ್ಲಿಸಿದವರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವುದು ನಾಗಮಂಗಲ ಟೌನ್ ಠಾಣಾಧಿಕಾರಿಗಳು ಪಿರಿಯ ಪಿರಿಯಾದುದಾರರಾದ ಶ್ರೀಮತಿ ಪಾವನ ಜಗದೀಶ್ ಇವರ ದೂರಿನ ಮೇಲೆ ಪ್ರಕರಣ ದಾಖಲಿಸದೆ ಕೇವಲ ಎನ್ಸಿಆರ್ ಮಾಡಿಕೊಂಡಿರುವ ಕ್ರಮ ಕಾನೂನುಬದ್ಧವಾಗದೇ ಇರುವುದರಿಂದ ಸದರಿ ಠಾಣಾಧಿಕಾರಿ ಅಶೋಕ್ ಕುಮಾರ್ ಪೊಲೀಸ್ ಅವರ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡಲಾಗಿದೆ ಮಾನ್ಯ ಅಧ್ಯಕ್ಷರೇ ಇಲ್ಲಿ ತನಿಖೆ ಮಾಡೋದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಆ ಜಗದೀಶನ್ ಅವರು ಏನು ಚಾಲಕ ಕಮ್ ನಿರ್ವಾಹಕರಾಗಿದ್ದರು ಅವರು ಯಾವ ಉದ್ದೇಶಕ್ಕಾಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರು ಅದಷ್ಟಕ್ಕೆ ಸ್ಥಿಮಿತವಾಗಿ ಎನ್ಕ್ವೈರಿ ಆಗಿದೆ ಇನ್ವೆಸ್ಟಿಗೇಷನ್ ಆಗಿದೆ ಮಾನ್ಯ ಅಧ್ಯಕ್ಷರೇ ನಾವು ಇದನ್ನು ಬೇರೆ ರಾಜಕೀಯ ಕಾರಣದಿಂದ ಆಗಿಲ್ಲ ಅದರಲ್ಲಿ ರಾಜಕೀಯ ಯಾವುದು ಸೇರಿಕೊಂಡಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಸುಮಾರು ಮೂವತ್ತೆಂಟು ಜನರನ್ನ ಸಾಕ್ಷಿದಾರರನ್ನು ಅವರು ಎನ್ಕ್ವೈರಿ ಮಾಡಿದ್ದಾರೆ ಅವರ ಸ್ಟೇಟ್ಮೆಂಟ್ಗಳೆಲ್ಲ ತಗೊಂಡಿದ್ದಾರೆ ಆದರೆ ಇದನ್ನು ಮಾನ್ಯ ಶಾಸಕರು ಮತ್ತು ಸಚಿವರು ಹೇಳ್ತಾ ಇದ್ದಾರೆ ಇದನ್ನು ನಾವು ಇನ್ನೂ ಸ್ವಲ್ಪ ವಿವರಿಸಿ ಅಂದರೆ ವೈಡರ್ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟರೆ ಅದನ್ನು ನಾವು ತನಿಖೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ನಾವು ಸದ್ಯಕ್ಕೆ ಅವರು ಜಗದೀಶ್ ಅಂತಕ್ಕಂಥವ್ರು ಯಾತಕ್ಕೋಸ್ಕರ ವಿಷ ತು ಇದು ತೊಗೊಂಡಿದ್ರು ಬರೀ ಟ್ರಾನ್ಸ್ಫರ್ಗೋಸ್ಕರ ತೊಗೊಂಡಿದ್ರ ಅಥವಾ ಬೇರೆ ಇನ್ನೇನಾದರೂ ಕಾರಣ ಇತ್ತಂತ ಅಷ್ಟಕ್ಕೆ ನೋಡಿದ್ದೀವಿ ಒಂದು ಎರಡನೇದು ಡೆತ್ ನೋಟ್ ಅಂತ ಹೇಳಿ ಅವರು ಬರೆದಿರೋದು ನಾವು ನಮ್ಮ ಹೇಳಿಕೆ ಅಲ್ಲ ಅದು ಅವರು ಡೆತ್ ನೋಟ್ ಎನ್ನ ಎನ್ನಲಾದ ಮನವಿ ಪತ್ರವನ್ನು

ಮಧ್ಯ ಮಾರ್ಗ ಮಧ್ಯದಲ್ಲಿ ಟಿ ಕ್ರಾಸ್ ಹತ್ರ ಆ್ಯಂಬುಲೆನ್ಸನ್ನು ತಡೆದಿದ್ರು ಅಂತಕ್ಕಂಥ ಅಂಶನೂ ಕೂಡ ಬಂದಿದೆ ಮಾನ್ಯ ಅಧ್ಯಕ್ಷರೇ ಅದರಲ್ಲಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತಲೂ ಕೂಡ ಅವರು ಸಿ ಐ ಡಿಯಿಂದ ರೆಕಮೆಂಡೇಶನ್ ಮಾಡಿದ್ದಾರೆ ಅದನ್ನು ಕ್ರಮ ತಗೊಳ್ಳೋದಕ್ಕೂ ಕೂಡ ನಾವು ಮುಂದುವರಿತೇವೆ ಆದ್ದರಿಂದ ಮುಂದೆ ಇದನ್ನು ಸ್ವಲ್ಪ ವೈಡರ್ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟು ತನಿಖೆಯನ್ನು ಮುಂದುವರಿಸ್ತೀವಿ ಓಕೆ ಈಗ ಚರ್ಚೆ ಪಟ್ಟಿಯಿಂದ ಅದು ರೈಟಿಂಗು ತನಿಖೆ ಆಗ್ಲಿ ಯಾರು ತಪ್ಪು ಮಾಡಿದ್ರೆ ಸರ್ ಸಾರ್ ಚಿರಾಯ್ ತಪ್ಪು ಮಾಡಿದ್ರೆ ಕ್ರಮ ಆಗ್ಲಿ ಯಾರು ತಪ್ಪು ಮಾಡಿದ್ರೆ ಅದಕ್ಕೆ ತಪ್ಪಿಗೆ ಯಾರು ಹೇಳಿದ್ರಲ್ಲ ಯಾರು ಇದನ್ನ ಕೊಟ್ಟರು ಅದನ್ನ ದಯವಿಡಿ ತನಿಖೆ ಮಾಡಬೇಕು ತನಿಖೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಮಂಡಿಸ ಮುಂಗಡ ಪತ್ರ ಬಗ್ಗೆ ಚರ್ಚೆ ಮುಕ್ತಾಯಗೊಂಡಿದೆ ಸನ್ಮಾನ್ಯ ಈಗ ಉತ್ತರ ಕೊಡ್ತಾರೆ